ಅಮೃತ, ಚೆನ್ನಾಗಿ ಚುಗಿದ್ಕೊಂಡಿದೀಯಾ? ನೋಡಿದ್ರೆ ಶಾಂತಲ ಅವರೇ, ನಿಮ್ ಮಗಳ ಕಾಲ್ಗುಣ ಸೂಪರ್ ಅಂತಿದ್ರಲ್ಲ, ನನ್ ಮಗಳು ಫುಟ್ ಗುಣ ಏನ್ ಕಮ್ಮಿ? ಇವಳಿಂದನೇ ತಾನೆ ಅಮೃತ ನೆಟ್ಟಗಾಗಿರೋದು. ಸರಿ ಬಿಡು, ನೋಡು ಮರ್ತೇ ಬಿಟ್ಟೆ, ಈ ಹ್ಯಾಪಿಗೆ ಎಲ್ರಿಗೂ ಸ್ವೀಟ್ಸ್ ತಂದಿದ್ದೀನಿ, ಅದು ಕಾಸ್ಟ್ಲಿದು. ವರ್ಷ ತಗೋ ಈ ಸ್ವೀಟ್ಸು, ಎಲ್ರಿಗೂ ಕೊಡು, ತಿಂದು ಬಾಯಿ ಸಿಹಿ ಮಾಡ್ಕೊಳ್ಳಿ. ಸರಿ ಅಮ್ಮ. ವರ್ಷ, ನಿನಗೆ ಅಂತಾನೆ ನಿಮ್ಮಮ್ಮ ಸ್ವೀಟ್ ತಗೊಂಡು ಬಂದಿರೋದು, ಮೊದಲು ನೀನು ತಿನ್ನು. ಪರವಾಗಿಲ್ಲ ಅತ್ತೆ, ನೀವು ತಗೊಳ್ಳಿ. ನಿಮಗೆ ಬಹುಮಾನ ಬಂದಿದ್ದು ನಮ್ಮೆಲ್ರಿಗೂ ಸಂತೋಷದ ವಿಷಯನೇ. ನಮಗೆ ಸ್ವೀಟ್ ತಂದಿದ್ದೀರಾ, ನಿಮಗೂ ಏನಾದರೂ ಸಿಹಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ, ಈಗ ಅದೆಲ್ಲ ಏನು ಬೇಡ, ನಾನು ನಮ್ಮ ಏರಿಯಾದವ್ರಿಗೆಲ್ಲ ಪಾರ್ಟಿ ಇಟ್ಕೊಂಡಿದ್ದೀನಿ. ಅದು ಅಲ್ಲದೆ ಈ ಹೈ ಕ್ಲಾಸ್ ಸ್ವೀಟ್ ತಿಂದ್ಮೇಲೆ ಈ ಪಾಯಸ ಕಜ್ಜಾಯ ಎಲ್ಲ ಯಾರು ತಿಂತಾರೆ? ಅದೆಲ್ಲ ನನ್ನ ಸ್ಟೈಟೂಸ್ಗೆ ಸರಿ ಹೋಗಲ್ಲ. ಅಮ್ಮ, ಅದು ಸ್ಟೇಟೂಸ್ ಅಲ್ಲ, ಸ್ಟೇಟಸ್. ಯಾ ಇರಲಿ ಬಿಡೆ, ಎಂಥದೋ ಒಂದು ಟುಸ್ಸು. ನನಗೆ ಟೇಮ್ ಆಗ್ತಿದೆ, ನಾನು ಹೊರಡ್ತೀನಿ. ಹಾ ಯಶೋದವ್ರೆ, 10 ಲಕ್ಷ ಗೆದ್ದಿದ್ದೀರಾ, ನಮಗೆ ಪಾರ್ಟಿ ಕೊಡಲ್ವಾ? ಅದಕ್ಕೇನಂತೆ, ಧೂಮ್ ಧಾಮ್ ಆಗಿ ಇನ್ನೊಂದು ಪಾರ್ಟಿ ಮಾಡಿಬಿಡೋಣ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಡಿಲಿ ಆಗಿಬಿಟ್ಟಿದೆ, ನಾನೇನು ಹೊರಡಬೇಕು. ಬಾಯ್ ಶಾಂತಲ ಅವರೇ, ಬಾಯ್ ಶಕುಂತಲಾ ದೇವಿ ಅವರೇ, ಬಾಯ್ ನನ್ನ ಚಿನ್ನ, ಬಾಯ್ ನನ್ನ, ಬಾಯ್. ನಿಮ್ ಫಾಲೋವರ್ ಅಪ್ ಡೌನ್ ಇದೆ, ಅದಕ್ಕೆ ಸ್ಲಿಪ್ ಆಗೋಯ್ತು. ವರ್ಷ ಬಾಯ್ ಕಣೆ. ಸೆಸೆ ಇಲ್ಲ, ಮನೆ ಮೇನ್ ಡೋರ್ ಹೇಗ್ ಓಪನ್ ಮಾಡ್ಕೊಂಡಿದ್ದಾಳೆ? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಹೀಗೆ ಹೇಳ್ದೆ ಕೇಳ್ದೆ ಮನೆ ಒಳಗಡೆ ಹೇಗ್ ಬಂದ್ರಿ? ನಮ್ಮ ಅತ್ತೆ ಮನೇಲಿ ಇಲ್ಲ, ಈಗ ಹೋಗಿ ಆಮೇಲೆ ಬನ್ನಿ. ಅಯ್ಯೋ, ನಿನ್ನ ನನ್ನ ಹೂ ಅಂದ್ಕೊಂಡೆ. ನಾನು ನಿಮ್ಮ ಅತ್ತೆ. ಹೀಗೆ ಹೇಳ್ದೆ ಕೇಳ್ದೆ ಮನೆ ಒಳಗಡೆ ಹೇಗೆ ಬಂದ್ರಿ? ನಮ್ಮ ಅತ್ತೆ ಮನೇಲಿ ಇಲ್ಲ, ಈಗ ಹೋಗಿ ಆಮೇಲೆ ಬನ್ನಿ. ಅಯ್ಯೋ, ನಿನ್ನ
ನನ್ನ ಹೂ ಅಂದ್ಕೊಂಡೆ. ನಾನು ನಿಮ್ಮ ಅತ್ತೆ. ನೀವ? ನಾನೀಗ ಮಲಿನ ನೀರು. ಅಯ್ಯೋ, ಅದು ಮಲಿನ ನೀರಲ್ಲ, ಮಿಲಿನೇರ್. ಹಾ, ಅದೇ ಅದೇ ಡಿಕ್ಸ್ ಔಟ್ ಯಶೋದ. ಕರ್ಮ, ಏನಿನ್ ನಿಮ್ಮ ಅವತಾರ? ಈ ವೇಷದಲ್ಲಿ ಎಲ್ಗೋಗಿದ್ರಿ? ಐ ಆಮ್ ಲಕ್ಷಾಧೀಶೆ ಅಂತ ನಿಮ್ ಮನೆಯವ್ರಿಗೆ ಶೋ ಮಾಡೋದ್ ಬೇಡ್ವಾ? ಸೊ ಕಾಸ್ಟ್ಲಿ ಸ್ವೀಟ್ ತಗೊಂಡು ನಿನ್ ತವ್ರ ಹೋಮ್ಗೆ ಹೋಗಿದ್ದೆ. ಈ ಅವತಾರದಲ್ಲಿ ಅಲ್ಗೋಗ್ಬಿಟ್ ಬಂದ್ರ ಏನಾಗಿದೆ ನಂಗೆ? ಐ ಆಮ್ ಅಪ್ ಟು ಡೇಟ್. ದಿಸ್ ಇಸ್ ಮಾಡರ್ನ್ ಸ್ಟೈಲ್. ನೀವ್ ಯಾಕೋ ಆಕಾಶದಿಂದ ಇಳ್ದಿರೋ ಹಾಗೆ ಆಡ್ತಿದ್ದೀರ. ನೋ ನೋ, ಈಗ ಪ್ಲೈನ್ ನಲ್ಲಿ ಸೀ ಅಂತ ಆಕಾಶದಲ್ಲಿ ಫ್ಲೈ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದೀನಿ. ನಿಮ್ದು ತುಂಬಾ ಅತಿ ಆಯ್ತು. ಟೂ ಮಚ್ ಇಸ್ ಟೂ ಬ್ಯಾಡ್. ಯಾವುದೇ ಅತಿ, ಮಚ್ಚು ಗಿಚ್ಚು ಅಂದ್ರೆ ನಾನು ಲಾಂಗ್ ಅನ್ನೋಳು ಗೊತ್ತಾ? ನಂಗ್ ಗೊತ್ತು, ನಿನ್ ಕೂಪನ್ ಡುಮ್ಕಿ ಓಡಿತು ಅಂತ ನಿನ್ ಸ್ಟಮಕ್ ಅಲ್ಲಿ ಗ್ಯಾಸ್ ಬರ್ನಿಂಗು. ಅದೆಲ್ಲ ಬಿಟ್ಬಿಡು, ಈವ್ನಿಂಗ್ ಪಾರ್ಟಿ ಇದೆ, ಅದಕ್ಕೆ ಅಡುಗೆ ಶುರು ಮಾಡು. ವಾಟ್? ನಾನ್ ಅಡುಗೆ ಮಾಡೋದಾ? ಮತ್ತಿನ್ನೇನು, ಈ ಲಕ್ಷಾಧೀಶ ಯಶೋದ ಸೌಟ್ ಇಟ್ಕೊಂಡು ಮೈ ಕೈಗೆ ಮಸಿ ಮೆತ್ಕೊಳಕಾಗತ್ತಾ? ನೀವೇ ಹೇಳಿದ್ರಲ್ಲ ನಾನ್ ಬಿಗ್ ಸೌಟ್ ಅಂತ. ಡೋಂಟ್ ಆಡ್ಕಳಿಂಗ್. ಸುಮ್ನೆ ನಾನ್ ಹೇಳ್ದಷ್ಟು ಮಾಡ್ಕೊಂಡಿದ್ರೆ ನಿನ್ ಖರ್ಚಿಗೆ ಇಷ್ಟು ಕ್ಯಾಶ್ ಸಿಗತ್ತೆ. ಇಲ್ಲ ಅಂದ್ರೆ ನನ್ ಲಕ್ಸ್ ನೋಡಿ ನೀನು ಸ್ಟಮಕ್ ಊರಿ ಮಾಡ್ಕೋಬೇಕಾಗತ್ತೆ. ಅತ್ತೆ, ನಾನು ಅಡುಗೆ ಮಾಡ್ತೀನಿ, ನನಗೇನು ಬೇಜಾರಿಲ್ಲ. ಆದ್ರೆ ನಾನು ಅಡುಗೆ ಮಾಡೋದು ನಿಮ್ ಸ್ಟೇಟಸ್ಗೆ ಪ್ರೆಸ್ಟೀಜ್ಗೆ ಅವಮಾನ ಆಗಲ್ವಾ? ನಾನ್ ನಿಮ್ ಸೊಸೆ. ಲಖಪತಿ ಮನೆಗಳಲ್ಲಿ ಪಾರ್ಟಿ ಆದ್ರೆ ಅತ್ತೆ ಸೊಸೆ ಯಾರು ಅಡುಗೆ ಮಾಡಲ್ಲ. ಮತ್ತಿನ್ನೇನ್ ಮಾಡ್ತಾರೆ? ಕೇಟ್ರಿಂಗ್ ಅವ್ರಿಗೆ ಆರ್ಡರ್ ಕೊಡ್ತಾರೆ. ಹೌದಾ? ಓಕೆ ಓಕೆ, ನೀನು ಕೆಟ್ಟವ್ರಿಗೆ ಹೇಳ್ಬಿಡು. ಆದ್ರೂ ಅತ್ತೆ, ನಮ್ಗೆ ಇದೆಲ್ಲ ಬೇಕಿತ್ತ? ನಾವಿನ್ನು ಆ ಏಜೆನ್ಸಿ ಒಂದು ದುಡ್ಡು ಕೊಟ್ಟಿಲ್ಲ. ಕೊಟ್ಟರೆ ಆಯ್ತು, ಡೋಂಟ್ ಹಾಳ್ ಮಾಡ್ ಮೈ ಮೂಡ್. ನಾವೇನು ಅವ್ರಿಗೆ ಇವತ್ತೇ ಕೊಡ್ತೀವಿ ಅಂತ ಬಾಂಡ್ ಅಲ್ಲಿ ರೈಟ್ ಮಾಡಿದೀವ. ಬೇಕಿದ್ರೆ ಅವ್ರು ನನ್ನೇ ಹಾಕೊಂಡು ಶೂಟ್ ಮಾಡ್ಕೊಳ್ಳಿ. ಹಾಗಲ್ಲ ಅತ್ತೆ, ಪಾರ್ಟಿ ಗಿಟ್ಟಿ ನಡೆಯುವಾಗ ಅವನ್ ಬಂದ್ ಗಲಾಟೆ ಮಾಡಿದ್ರೆ ಸುಮ್ನೆ ಬಿಡ್ತೀನ? ಅವತ್ತು ಸಿಂಗಲ್ ರುಪಿ ಇಲ್ದೆ ಗೂಸ ಕೊಡ್ಸ್ದೆ, ಇವತ್ತು ನಾನು ಲಖಪತ್ನಿ. ಡೀಲ್ ಮಾಡಿ ಸಫಾರಿ ಕೊಟ್ಟು ಎತ್ತಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನನ್ನ ಯಶೋದ? ಸಂಜೆ ಪಾರ್ಟಿಗೆ ಎಲ್ಲ ರೆಡಿ ಮಾಡಿಸ್ಬಿಡು, ನಾನು ರೂಮ್ ಅಲ್ಲಿ ರೆಸ್ಟ್ ತಗೋತೀನಿ. ಮಧ್ಯಾಹ್ನ ಊಟದ ತಟ್ಟೆನಲ್ಲಿ ಹಿಕ್ಕೆ ಇತ್ತು, ಈಗ ಇಲ್ಲಿ ನೋಡಿದ್ರೆ ಪುಕ್ಕ ಇದೆ. ಇಲ್ಲಿ ಏನೋ ನಡೀತಾ ಇದೆ. ಮಂಜುಳಾ
ಏನಮ್ಮವ್ರೆ ಈ ಪಾರಿವಾಳ ಹೇಗೆ ಒಳಗೆ ಬಂತು? ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ಏನೇ ಶಕುಂತಲ, ನೋಡಿಲ್ಲಿ, ನಾನು ಮಧ್ಯಾಹ್ನದಿಂದ ಹೇಳ್ತಾ ಇದ್ದೀನಿ ಮನೆಯೊಳಗೆ ಪಾರಿವಾಳ ಇದ್ದಂಗಿದೆ ಅಂತ. ನೀವು ಯಾರು ನನ್ನ ಮಾತನ್ನು ಕಿವಿಗೆ ಹಾಕ್ಕೊಳ್ತಾ ಇರಲಿಲ್ಲ. ಮಂಜುಳ, ನಿಜ ಹೇಳು, ಇದು ಮನೆಯೊಳಗೆ ಹೇಗೆ ಬಂತು? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ಹಾಗಾದ್ರೆ ಇದು ಯಾರ ಕೆಲಸ? ಯಾರು ಒಳಗೆ ತಗೊಂಡು ಬಂದಿದ್ದು? ವರ್ಷ, ಇದು ನಿನ್ನ ಕೆಲಸ ತಾನೇ? ನಿನ್ನನ್ನೇ ಕೇಳ್ತಾ ಇರೋದು. ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನಿಂದೇ ಕಿತಾಪತಿ ಅಂತ. ಬೆಳಗ್ಗೆ ಟೆರೆಸ್ ಮೇಲೆ ಪಾರಿವಾಳ ಇಟ್ಕೊಂಡಿದ್ದವಳು ನೀನೇ. ನೀನೇ ತಂದಿರ್ತೀಯ ಅಂತ ನನಗೆ ಗೊತ್ತು. ಬೆಳಗ್ಗೆ ಅದನ್ನ ಬಿಟ್ಬಿಡು ಅಂತ ನಾನು ಹೇಳಿದೆ ತಾನೇ? ನನ್ನ ಮಾತು ಅಂದರೆ ಅಷ್ಟ ಅಲಕ್ಷ್ಯನಾ? ಸುಮ್ಮನೆ ಯಾಕೆ ವರ್ಷ ಅವರೊಬ್ಬರನ್ನೇ ಬೈತೀರಾ? ಇದ್ರಲ್ಲಿ ನಮ್ದು ತಪ್ಪಿದೆ. ವಿಜಯ್, ಏನು ಹೇಳ್ತಿದ್ದೀಯ? ಪಾರಿವಾಳದ ವಿಷಯ ನಿನಗೂ ಗೊತ್ತಿತ್ತಾ? ಅಮ್ಮ, ಪಾರಿವಾಳ ಕಾಲಿಗೆ ಗಾಯ ಆಗಿತ್ತು. ಅಮೃತ ಅದನ್ನು ತಗೊಂಬಂದು ಔಷಧಿ ಹಚ್ಚಿದ್ಲು. ಹಾಗಾದ್ರೆ ಇಷ್ಟೊತ್ತು ಅದು ಎಲ್ಲಿತ್ತು? ಅದು ಅದು ನಮ್ಮ ರೂಮಲ್ಲಿತ್ತು. ಅಂದ್ರೆ ನೀವು ಮೂರು ಜನರು ಇದರಲ್ಲಿ ಶಾಮೀಲಾಗಿದ್ದೀರಾ? ಪಾರಿವಾಳದ ಶಬ್ದ ಮನೆ ಒಳಗಿಂದಾನೇ ಬರ್ತಾ ಇದೆ ಅಂತ ನಾನು ಹೇಳಿದೆ. ಆದರೆ ನೀನು ಟೆರೆಸ್ ಮೇಲಿಂದ ಬರ್ತಾ ಇದೆ ಅಂತ ಸುಳ್ಳು ಹೇಳಿ ನನ್ನ ನೇಮರಿಸಿದೆ. ಹ್ಮ್, ಇವಳ ಸುಳ್ಳಿಗೆ ತಾಳ ಹಾಕಿ
ಸತ್ಯನ ಮುಚ್ಚಿಟ್ರಿ. ನಡೆದ ವಿಷಯನ ನನಗೆ ಹೇಳಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ? ಇದನ್ನು ಮನೆಯೊಳಗೆ ತರೋದು ನನಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಕ್ಕೆ ನಿಮಗೆ ಮನಸ್ಸು ಹೇಗೆ ಬಂತು? ನೋಡಿ, ಇದರ ಮೇಲೆ ನನಗೆ ಕರುಣೆ ಇಲ್ಲ ಅಂತ ಅಲ್ಲ. ಯಾವ ಯಾವ್ದು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇರಬೇಕು. ಪಕ್ಷಿಗಳು ಸ್ವತಂತ್ರವಾಗಿ ಹಾರಾಡ್ತಾ ಇರಬೇಕು. ಅದನ್ನು ತಂದು ಮನೆಯಲ್ಲಿ ಕೂಡಾಕಿ ಹಿಂಸೆ ಕೊಡೋದು ನನಗಿಷ್ಟ ಆಗಲ್ಲ. ಅದ್ರ ಕಾಲ್ಗೆ ಗಾಯ ಆಗಿತ್ತು, ಔಷಧಿ ಹಾಕೋಣ ಅಂತ ತಂದ್ವಿ ಅಷ್ಟೆ. ಇರ್ಬೋದು, ಅದನ್ನ ನನಗೆ ಹೇಳ್ಬೋದಾಯ್ತಲ್ಲ. ಅದನ್ನ ಬಿಟ್ಟು ನನ್ನ ಕಣ್ಣಿಗೆ ಮಣ್ಣ ಚಕ್ಕಿ ಯಾಕೆ ನೋಡಿದ್ರಿ? ಇವಳಿಗಂತೂ ಬುದ್ಧಿ ಇಲ್ಲ. ನೀನು ಹೀಗೆ ನಡ್ಕೊಳ್ಳೋದಾ? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಇದಕ್ಕೆ ಹೇಳೋದು? ವಿಜಯ್, ಇವರೇನೋ ಹೊರಗಿಂದ ಬಂದವರು, ಆದರೆ ನೀನು ಒಂದು ಪಾರಿವಾಳಕ್ಕೋಸ್ಕರ ಅಷ್ಟೊಂದು ನಾಟಕ ಮಾಡಿದ್ಯಲ್ಲ, ಅದು ಸರಿನಾ? ಹೋಗ್ಲಿ ಬಿಡು ಶಕುಂತಲ, ಅದು ಒಂದು ಜೀವಿ, ಅದನ್ನು ಕಾಪಾಡಬೇಕು ಅಂತ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದಾರೆ ಅಷ್ಟೇ. ಈ ವಿಷಯದಲ್ಲಿ ನನ್ನನ್ನು ಕ್ಷಮಿಸ್ಬಿಡು ಶಾಂತಲ. ಇನ್ನು ಮುಂದೆ ಈ ಮನೆಯಲ್ಲಿ ಈ ಪಾರಿವಾಳ ಇರಕೂಡ್ದು ಅಷ್ಟೇ. ವರ್ಷ, ಹೇಳಿದ್ದು ಕೇಳಿಸ್ಲಿಲ್ವಾ? ಮೊದಲು ಇದನ್ನು ತಗೊಂಡೋಗಿ ಹೊರಗೆ ಬಿಡು. ಅತ್ತೆ, ಈಗ ಏಕಾಏಕಿ ಇದನ್ನು ಹೊರಗಡೆ ಬಿಟ್ಬಿಟ್ರೆ ನಾಯೋ ಬೆಕ್ಕೋ ಇದನ್ನು ತಿನ್ಬಿಡುತ್ತೆ. ಮೊದಲೇ ಅದಕ್ಕೆ ಕಾಲು ಸರಿಯಿಲ್ಲ, ಪಾಪ ಸತ್ತೋಗುತ್ತೆ. ಅತ್ತೆ, ಒಂದೆರಡು ದಿನ ಅಷ್ಟೇ, ಅಚ್ಚೇತರಿಸ್ಕೊಂಡ್ಮೇಲೆ ಬಿಟ್ಬಿಡ್ತೀವತ್ತೆ. ದಯವಿಟ್ಟು ಒಪ್ಕೊಳ್ಳಿ ಅತ್ತೆ. ಸರಿ, ಇದನ್ನು ಆಚೆ ಮಂಟಪದ ಹತ್ರ ಇಡಿ.